ರಾಜೀನಾಮೆ ಕೊಡುವಂತೆ ಅಪರಾಧ ಈಶ್ವರಪ್ಪನವರು ಏನು ಕೂಡ ಮಾಡಿಲ್ಲ ರಾಜೀನಾಮೆ ಕೊಡುವಂತ ದೊಡ್ಡ ಅಪರಾಧ ಈಶ್ವರಪ್ಪನವರು ಮಾನ್ಯ ಮಂತ್ರಿಗಳು ಏನು ಕೂಡ ಮಾಡಿಲ್ಲ ಕಾಂಗ್ರೆಸ್ ನೈತಿಕತೆ ಇಲ್ಲದೆ ಮಾತಾಡ್ತಿದೆ ಅಂತ ಹೇಳಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಹೇಳಿದ್ದಾರೆ ಕೇಸರಿ ಇತಿಹಾಸ ಕಾಂಗ್ರೆಸ್ ಗೆ ಗೊತ್ತಿಲ್ಲ ಅವರಿಗೆ ಗೊತ್ತಿರೋದು ಓಲೈಕೆ ರಾಜಕಾರಣ ಅಂತ ಹೇಳಿ ಸಿಟಿ ರವಿ ಗುಡುಗಿದ್ದಾರೆ ರಾಜೀನಾಮೆ ಕೊಡಬೇಕು ಅಂತ ಅವರು ಬಯಸೋದಕ್ಕೆ ಈಶ್ವರಪ್ಪನವರು ಮಾಡಿರೋ ಅಪರಾಧ ಏನು ಇವರು ಹೇಳಿದ ತಕ್ಷಣ ರಾಜೀನಾಮೆ ಕೊಡಕಾಗಲ್ಲ ಅವರು ಮಾಡಿರೋ ಅಪರಾಧ ಏನು ಅವರೇನು ರಾಷ್ಟ್ರಧ್ವಜದ ಬಗ್ಗೆ ಅಗೌರವ ವ್ಯಕ್ತಪಡಿಸಿದ್ದಾರೆ ವ್ಯಕ್ತಪಡಿಸಿಲ್ಲ ಅವರು ರಾಷ್ಟ್ರಧ್ವಜದ ಬಗ್ಗೆ ಗೌರವಯುತವಾದ ಮಾತನೇ ಆಡಿದ್ದಾರೆ ಸನ್ಮಾನದ ಮಾತನೇ ಆಡಿದ್ದಾರೆ ನಾನು ನಿನ್ನೆನೇ ಹೇಳಿದೆ ಕಾಂಗ್ರೆಸ್ ಗೆ ನೈತಿಕತೆ ಇಲ್ಲ ರಾಷ್ಟ್ರಧ್ವಜ ಹಾರಿಸಬೇಕು ಅಂತ ಹೊರಟವರ ಮೇಲೆ ಗೋಲಿಬಾರ್ ಮಾಡಿದಂತ ಪಾಪಿಗಳವರು ಯಾವ ನೈತಿಕತೆ ಮೇಲೆ ನಮ್ಮ ರಾಜೀನಾಮೆ ಕೇಳ್ತಾರೆ ಅವರಿಗೆ ಯಾವ ನೈತಿಕತೆ ಇಲ್ಲ ಈಶ್ವರಪ್ಪನವರು ಯಾಕೆ ರಾಜೀನಾಮೆ ಕೊಡಬೇಕು ದೇಶಭಕ್ತಿಯ ಪ್ರಕಟೀಕರಣ ಮಾಡಿದ್ದಕ್ಕೆ ರಾಜೀನಾಮೆ ಕೊಡಬೇಕಾ ಅವರಿಗೆ ಏನು ಗೊತ್ತು ಕೇಸರಿ ಇತಿಹಾಸ ಕೇಸರಿಯೇ ಮೊಘಲರ ವಿರುದ್ಧ ಹಿಂದವಿ ಸಾಮ್ರಾಜ್ಯ ನಿರ್ಮಾಣ ಮಾಡೋದಕ್ಕೆ ಶಿವಾಜಿ ಪ್ರೇರಣೆ ಕೊಟ್ಟಿದ್ದು ಆ ಸಂಗತಿ ಅವರಿಗೆ ಏನು ಗೊತ್ತಿದೆ ಅವರಿಗೆ ಗೊತ್ತಿಲ್ಲ ಅವರಿಗೆ ಏನಿದ್ರುವೆ ಅವರಿಗೆ ಓಲೈಕೆ ರಾಜಕಾರಣ ಗೊತ್ತು ಅವರಿಗೆ ಗೊತ್ತಿರೋದು ಓಲೈಕೆ ರಾಜಕಾರಣ ಬಾಲಗಂಗಾಧರ ತಿಲಕರು ಸ್ವತಂತ್ರ ಹೋರಾಟದ ವಿರುದ್ಧ ಸಾರ್ವಜನಿಕವಾಗಿ ಸಂಘಟನೆ ಮಾಡೋಕೆ ಬಳಸಿಕೊಂಡಿದ್ದು ಭಗವಾ ಧ್ವಜವನ್ನ ಮತ್ತು ಸಾರ್ವಜನಿಕ ಗಣೇಶೋತ್ಸವವನ್ನ ಅವರಿಗೆ ಏನು ಗೊತ್ತಿದೆ 1893 ರಲ್ಲಿ ಮೊದಲನೇ ಬಾರಿಗೆ ಪೂನಾದಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಮೂಲಕ ಭಗವಾ ಧ್ವಜದ ನೇತೃತ್ವದಲ್ಲಿ ಜನರನ್ನು ಸಂಘಟಿಸಿದ್ರು ಅದನ್ನ ಬಾಲಗಂಗಾಧರ ತಿಲಕರು ಅಪರಾಧ ಮಾಡಿದ್ರು ಅಂತ ಹೇಳ್ತಾರೆ ಇವರು ಅಪರಾಧ ಹೇಗಾಗುತ್ತೆ ನಾವು ರಾಷ್ಟ್ರಧ್ವಜವಾಗಿ ತ್ರಿವರ್ಣ ಧ್ವಜವನ್ನ ಗೌರವಿಸುತ್ತೇವೆ